प्रजा भी अन्नमति के मंगलवन त्रैलोक्य संपदा लेख्य समुल्लेखन वित्ते सच्चिदानंद रूपाय शिवाय ब्रह्मणे नमः। यामाहु सर्वलोकानां प्रकृतिं शास्त्र पारगाः ताम धर्मचारिणीं शंभो प्रणमामि परां शिवां। अद्वैत सार्वभौम चक्रवर्ती जगद्गुरु सिद्धार्थ महास्वामीगळवर दिव्य चरणगळु रुण मंदिरदल्लि ध्यानिसिकोंडु क्षेत्र अधिष्ठात्रु देवता परम पूजनीय शिवराम अवधूतर समस्त गुरु परंपरेगे शतशिरवागि ई पवित्र कार्यक्रमद दिव्य सानिध्यवन्नु वहिसिकोंडु तम दर्शन हागू आशीर्वचनवन्नु नीडुत्तिरुव परम पूजनीय संचारी संत समानतेय सूर्य मातृहृदयद महांतरे अनिसिकोंडिरुव यन्न आराध्य दैवाद डॉक्टर अप्पंगळवर पवित्र चरणारविंदळ अनंत कोटि प्रणाम सल्लिसि परम पूजनीय श्रोत्रिय ब्रह्मनिष्ठ वेदांत वागीश गीतोत्तमाचार्यरु उत्तम वाग्मिगळाद परम पूज्य शिवकुमारेश्वर महास्वामीगळवर पवित्र चरणारविंदळ अनंत कोटि प्रणाम सल्लिसि शिवानंद बृहन्मठद जगद्गुरुवाद अभिनव शिवानंद अप्पंगळवर श्री चरणदल्लि अनंत अनंत प्रणाम सल्लिसि ब्रह्म वेदिकेयन्न अलंकरिसिद सकल यतिपुंगवर मातोश्रीयवर श्री चरणदल्लि हणेमणेदु ई कार्यक्रमद रुहारिगळु आत्मीयराद परम पूज्य श्रोत्रिय ब्रह्मनिष्ठ विद्वन्मणिगळाद विद्यानंद भारती महास्वामीगळवर श्री चरणदल्लि अनंत अनंत प्रणाम सल्लिसि ಸರ್ವರಿಗೂ ನಮಸ್ಕಾರಗಳು। ಶ್ರೀಮನ್ ನಿಜಗುಣ ಶಿವಯೋಗಿಗಳವರ ಪದ್ಯದ ಒಂದು ಪಲ್ಲವಿಯನ್ನು ಆಧಾರವಾಗಿಟ್ಟುಕೊಂಡು ಇವತ್ತು ನಾವು ಚಿಂತನೆ ಮಾಡ್ತಾ ಇದ್ದೀವಿ। ಗುರುವೇ ನಿಮ್ಮಯ ಕರುಣದಿಂದ ಎನ್ನ ತತ್ವದ ಇರವನ ಅರಿತು ನಿತ್ಯ ಸುಖಿಯಾದೆ। ಶಿಷ್ಯೋತ್ತಮನಾದವನು ತನಗಾದ ಅನುಭವವನ್ನು ಕುರಿತು ಗುರುವಿನ ಉಪಕಾರ ಸ್ಮರಣೆಯನ್ನು ಕುರಿತು ಸದ್ಗುರುನಾಥನ ಚರಣದಲ್ಲಿ ಒಪ್ಪಿಸುತ್ತಿದ್ದಾನೆ ಅಂತ ಅರ್ಥ। ಇಂಥ ಶಿಷ್ಯೋತ್ತಮರು ಸಿಗುವುದು ಬಹಳಷ್ಟು ಅಪರೂಪ। ಇದನ್ನು ನಾವು ಕೂಡ ಅರತು ಅಷ್ಟ ನಿತ್ಯ ಸುಖವನ್ನು ಪಡೆಯಕ್ಕೆ ಆಗದೇ ಇದ್ದರೂ ಕೂಡ ಒಂದು ಸ್ವಲ್ಪರೇ ನಾವು ಈ ಮಾರ್ಗದಲ್ಲಿ ಇದ್ದಿದ್ದೇ ಆದರೆ ಒಂದಿಲ್ಲ ಒಂದು ದಿವಸ ಆ ಅಗಮ್ಯ ಅಗೋಚರವಾದ ಆ ಸುಖವನ್ನು ನಮಗೆ ಪಡೆಯಕ್ಕೆ ಸಾಧ್ಯ ಆಗ್ತದೆ। ಸುಮ್ಮನೆ ನಾವು ಏನೂ ಮಾಡಲಿಲ್ಲಪ್ಪ ಅಂತಂದ್ರೆ ಹೇಗೆ ಈ ವಾಕ್ಯವನ್ನು ಅವ ಹೇಳಬೇಕಂತಂದ್ರೆ ಎಷ್ಟು ಸೇವೆ ಮಾಡಿರಬೇಕು, ಎಷ್ಟು ಸಾಧನೆ ಮಾಡಿರಬೇಕು, ಎಂಥ ಒಂದು ಅಪಾರ ಶ್ರದ್ಧಾ ವಿಶ್ವಾಸ ಭಕ್ತಿಯನ್ನು ಸದ್ಗುರುನಾಥನ ಮೇಲೆ ಇಟ್ಟಿರಬೇಕು। ಹಾಗಾದಾಗ ಮಾತ್ರ ಈ ತನ್ನ ಅನುಭವದ ನುಡಿವನ್ನು ಹೊರಹೊಮ್ಮಕ್ಕೆ ಸಾಧ್ಯ ಆಗ್ತದಂತ ಅರ್ಥ। ನಾವೆಲ್ಲ ಹುಟ್ಟಿ ಬಂದದ್ದು ಎದಕ್ಕೆ ಅಂತಂದ್ರೆ ಆ ನಿತ್ಯ ಸುಖವನ್ನು ಪಡೆಯುವಕ್ಕೋಸ್ಕರವಾಗಿ। ನಿತ್ಯ ಸುಖಕ್ಕೆ ಶಬ್ದಕ್ಕೆ ಅರ್ಥ ಇದೆ ಮೋಕ್ಷ ಅಂತ ಅರ್ಥ, ಮುಕ್ತಿ ಅಂತ ಅರ್ಥ, ಕೈವಲ್ಯ ಅಂತ ಅರ್ಥ। ಮೋಕ್ಷ ಅಥವಾ ಮುಕ್ತಿ ಪಡೆಯುವುದು ಅಂತಂದ್ರೆ ಸತ್ತ ಬಳಕ ಅಲ್ಲ, ಅದು ಇದ್ದಾಗೆ ಪಡಿಬೇಕಾದ ಒಂದು ಅಮೋಘವಾದ ಒಂದು ಸ್ಥಿತಿ ಅಂತ ಅರ್ಥ। ಹಂತದನ್ನು ಪಡಿಬೇಕು ಅಂತಂದ್ರೆ ಈ ಶರೀರ ಬಿಟ್ಟ ಬಳಕ ಅಂತ ಅರ್ಥ ಅಲ್ಲ, ಅದು ನಾವು ಈ ಶರೀರ ಇದ್ದಾಗೆ ಪಡಿಬೇಕಾದದ್ದು। ಶರೀರ ಬಿಟ್ಟ ಬಳಿಕ ಮತ್ತೆ ನಾವು ಏನು ಆಗ್ತೇವೆ ಎಂಬುದು ಹೇಳಕ್ಕೆ ಸಾಧ್ಯವಿಲ್ಲ, ಕರ್ಮ ಗುಣ ಹಾಗೂ ಸಂಸ್ಕಾರಕ್ಕೆ ಅನುಗುಣವಾಗಿ। ಶ್ವೇತಾಶ್ವೇತರ ಉಪನಿಷತ್ತಿನ ಒಂದು ಮಂತ್ರನ ಹೇಳ್ತದೆ, ಸ್ಥೂಲಾನಿ ಸೂಕ್ಷ್ಮಾಣಿ ಬಹುನಿ ಜೈವ ರೂಪಾಣಿ ದೇಹೀರ್ ಸಗುಣೈರ್ ಋಣೋತಿ। ಏ ಮನುಷ್ಯನೇ, ನಿನಗ ಗುಣ ಸಂಸ್ಕಾರ ಹಾಗೂ ವಾಸನಾಕ ಅನುಗುಣವಾಗಿ ಯಾವ ಜನ್ಮವನ್ನು ತಾಳ್ತಿ ಹೇಳಕ್ಕೆ ಸಾಧ್ಯವಿಲ್ಲ। ಅಪರೂಪವಾದ ಶ್ರೇಷ್ಠವಾದ ಒಂದು ಅರಿವಿನ ಜನ್ಮ ಸಿಕ್ಕಾದ ಅಂತಂದ್ರೆ ನೀ ಸದ್ಗುರುನಾಥನ ಕರುಣಾ ಕಟಾಕ್ಷವನ್ನು ಪಡೆದುಕೊಂಡು ಆ ನಿತ್ಯ ಸುಖದ
ಅನುಭೂತಿಯನ್ನು ಮಾಡಿದ್ಯಪ್ಪ ಅಂತಂದ್ರೆ ನಸ ಪುನರಾವರ್ತತೆ, ಮತ್ತೆ ನೀ ಹುಟ್ಟಿ ಬರಹಾಕ ಸಾಧ್ಯವಿಲ್ಲ ಅಂತ ಅರ್ಥ. ಆ ಸ್ಥಿತಿ ಹೇಗೆ ಇದೆ ಅಂತಂದ್ರೆ, ತಮಗೆಲ್ಲ ಭಗವಂತ ಒಂದು ಸ್ಥಿತಿಯನ್ನು ಇಟ್ಟೆ ಅನ್ನೋದು ಸುಸುಪ್ತಿ ಅವಸ್ಥ ಅಂತ ಅರ್ಥ. ಸುಸುಪ್ತೇಕ ಸಿದ್ಧ ತದೇಕೋ ವಶಿಷ್ಟ ಶಿವಕೇವಲೋಹಂ. ಸುಸುಪ್ತ ಏಕ ಸಿದ್ಧ ಅಂದ್ರೆ ಸುಸುಪ್ತಿ ಅವಸ್ಥ ಒಂದೇ ಒಂದು ಆ ಮೋಕ್ಷದ ಶಾಂಪಲ್ ಇದ್ದ ಹಾಗೆ ಇದೆ. ಹಂಗಾದ್ರೆ ಬಿಡಿ, ನಾವು ಸುಮ್ಮನೆ ಮಲ್ಕೊಂಡೆ ಕಾಲ ಕಳಿದ್ದೇವೆ ಅಂತಂದ್ರೆ, ಇಲ್ಲ, ನಿನ್ನ ಜನ್ಮದು ವ್ಯರ್ಥ ಆಗ್ತದೆ ಮನುಷ್ಯನೇ. ಹೇಗೆ ನಮ್ಮ ಸುಸುಪ್ತಿಯಲ್ಲಿ ಏನೇ ಇದೆ ಅಂತಂದ್ರೆ, ಒಂದು ಆನಂದವನ್ನು ಬಿಟ್ಟರೆ ಮತ್ತೆ ಏನೂ ಇಲ್ಲ. ಅಲ್ಲಿ ಜಾತಿಲ್ಲ, ಕುಲ ಇಲ್ಲ, ಧರ್ಮಿಲ್ಲ, ಗೋತ್ರಿಲ್ಲ, ಸ್ತ್ರೀ ಇಲ್ಲ, ಪುರುಷ ಇಲ್ಲ. ಈ ಎಲ್ಲವನ್ನ ಭಾವವನ್ನು ಅಡಗಿದ ಬಳಿಕ ಹೇಗೆ ಆ ಕ್ಷಣಿಕ ಸುಖದ ಆವಿರ್ಭಾವ, ಆನಂದದ ಆವಿರ್ಭಾವ ನಮಗೆ ಆಗ್ತಾ ಇದೆ, ಅಂಥದನ್ನೇ ಆ ನಿತ್ಯ ಸುಖವನ್ನು ನಾವು ಪಡಿಬೇಕು ಅಂತಂದ್ರೆ ಅದು ನನಗೆ ಪಡೆಯಕ್ಕೆ ಸಾಧ್ಯವಿಲ್ಲ. ಅದು ಸದ್ಗುರುನಾಥನ ಕರುಣಾ ಕಟಾಕ್ಷ ಬೇಕಾಗ್ತದೆ. ಅದಕ್ಕೆ ಶಿಷ್ಯನಾದವನು ಹೇಳ್ತಾನ, ಗುರುವೇ ನಿಮ್ಮಯ ಕರುಣದಿಂದ, ಹೇ ಸದ್ಗುರುನಾಥ, ನಿನ್ನ ಕರುಣೆ ಇಲ್ಲದೆ ಇದ್ರೆ ನಾ ಈ ಸ್ಥಿತಿ ಪಡೀತಾ ಇರಲಿಲ್ಲ. ಎಂಥ ಸ್ಥಿತಿ ಅದು? ಅಣುಮಾತ್ರ ಚಲನೆವಿಲ್ಲದ, ಅಣುಮಾತ್ರ ಚಲನೆವಿಲ್ಲದ ಮೋಕ್ಷ ಚಿಂತಾಮಣಿ. ಶ್ರೀಮನ್ ನಿಜಗುಣ ಶಿವೇಗಳು ತಮ್ಮ ಕೊನೆಯ ಮಂಗಳಾರತಿ ಪದ್ಯದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ, ಅಂಥ ಒಂದು ಮೋಕ್ಷ ಚಿಂತಾಮಣಿಯ ಈ ತತ್ವವನ್ನು ಬ್ರಹ್ಮೀಭೂತವನ್ನು ಹೊಂದಬೇಕು ಅಂತಂದ್ರೆ ಇದಕ್ಕೆ ಗುರುವಿನ ಕರುಣೆ ಬೇಕಾಗ್ತದೆ. ಗುರುವಿನ ಕರುಣೆ ಹ್ಯಾಂಗ ಪಡೆಯೋದು ಮತ್ತದು? ನಾ ಏನಂತೂ ತಿಳ್ಕೊಂಡಿದೆ ಮೊದಲಂತ ಈ ಪದ್ಯದಲ್ಲೆಲ್ಲ ಉದ್ದಕ್ಕೆ ಅವ ಶಿಷ್ಯ ತನ್ನ ವರ್ಣನೆ ಮಾಡ್ಕೊಂಡು ಬಂದಿದ್ದಾನೆ. ನಾ ಮೊದಲು ಏನು ತಿಳ್ಕೊಂಡಿದೆ, ಇವಾಗ ನಾ ಏನು ತಿಳ್ಕೊಂಡೆ, ಅದು ಹ್ಯಾಂಗೆ ತಿಳ್ಕೊಳ್ಳೋಕೆ ಸಾಧ್ಯ ಅಂತಂದ್ರೆ, ತಮಗೆಲ್ಲ ಗುರುತಿದೆ ಸೂರ್ಯನಿಗೆ ಮೋಡ ಮುಸುಕಿದ ಬಳಿಕ ಹ್ಯಾಂಗ ಅಂಧಕಾರವನ್ನು ಒಂಥರ ಮಂದ ಪ್ರಕಾಶವನ್ನು ಹರಡತದೆ. ಅಲ್ಲಿಗೆ ಮುಗಿದಿಲ್ಲ, ಆ ಮೋಡವನ್ನು ಚದರುತ್ತದೆ, ಸರಿತದೆ, ಮತ್ತೆ ಯಥಾಪ್ರಕಾರವಾಗಿ ಹ್ಯಾಂಗ ಪ್ರಕಾಶವನ್ನು ನಮಗೆ ಗುರುತಾಗ್ತದೆ. ಹಾಗೆ ನನ್ನ ಅಚಿಂತ್ಯವಾದ ನನ್ನ ಸುಖ ಸ್ವರೂಪಕ್ಕೆ, ನನ್ನ ಆನಂದ ಸ್ವರೂಪಕ್ಕೆ ಈ ಅಜ್ಞಾನ ಎಂಬುದು, ಈ ತಪ್ಪ ತಿಳುವಳಿಕೆ ಎಂಬುದು, ಈ ನಾಮ ರೂಪ ಈ ಪ್ರಪಂಚ ಎಂಬುದು ಇದು ಮೋಡ ಮುಸುಕಿದ ಹಾಗೆ ಮುಸುಕಿತ್ತು. ಸೂರ್ಯ ಡಗ ಆಡ ಕಷೆ ಲಪೆ, ಫೂಲ ಕಾಟ್ಯಾತ ಕಷೆ ಹಸೆ. ಮುಳ್ಳಿನ ಮಧ್ಯದಲ್ಲಿ ಹೂ ಇರ್ತದ, ಆದ್ರೆ ಅದು ತನ್ನ ಸುಗಂಧಕ್ಕೆ ಕೊರತೆ ಇಲ್ಲ, ತನ್ನ ಅರಳಿಗೆ ಕೊರತೆ ಇಲ್ಲ. ಸೂರ್ಯ ತಾನು ಮೋಡನ್ನು ಮುಚ್ಚಿರ್ತದ, ಆದ ತನ್ನ ಸ್ವರೂಪಕ್ಕೆ ತನ್ನ ಪ್ರಕಾಶಕ್ಕೆ ಕೊರತಿಲ್ಲ. ಅದು ಚದುರುದು ಬೇಕಾಗ್ಯದ, ಅದು ಸರಸಾದ ಬೇಕಾಗ್ಯದ. ಹಾಗೆ ನನಗೆ ಅವಿದ್ಯಾ ಅಂಧಕಾರಿ ತಪ್ಪ ತಿಳುವಳಿಕೆಯನ್ನು ಅಂದ್ರೂ ನಾ ಏನು ತಿಳ್ಕೊಂಡಿದೆ, ಅದೆಲ್ಲ ಸರಿಸುವಕ್ಕೋಸ್ಕರವಾಗಿ ಯಾರಿಗೆ ತಾನೇ ಸಾಧ್ಯ ಅಂತಂದ್ರೆ ಅವ ಸದ್ಗುರುನಾಥ ಮಾತ್ರ. ನಿಧಾಂತ ಅವನ ಕರುಣೆಯ ಅವಶ್ಯಕತೆ ಇದೆ. ಸಿದ್ಧಾರ್ಥರಲ್ಲಿ, ಜಗದ್ಗುರು ಸಿದ್ಧಾರ್ಥರಲ್ಲಿ ಏನೊಂದು ಅಚಿಂತ್ಯ ಶಕ್ತಿ ಇತ್ತು, ಏನೊಂದೆಲ್ಲವನ್ನು ಇತ್ತು, ಅವರಿಗೆ ಕೇವಲ ಸದ್ಗುರುನಾಥನ ಕರುಣೆ ಬೇಕಾಗಿತ್ತು. ಸ್ವಯಂ ತಾನು ದಾಸಾನ ದಾಸನಾಗಿ ಗುರುವಿನ ಇಷ್ಟ ದಾಸ ಅಂತಂದ್ರೆ ಅದು ಹೇಳಕ್ಕೆ ಅಚಿಂತ್ಯ, ತಮಗೆಲ್ಲ ಗುರುತಿದೆ. ಹಾಗ ಆದಾಗ ಒಂದು ದಿವಸ ಜ್ಞಾನ ಸೂರ್ಯನ ಉದಯ, ಇವತ್ತು ನೀ ಸಿದ್ಧ ಅಲ್ಲ, ನೀ ಸಿದ್ಧ ಆರುಢ ಅಂತ ಏನ ಗಜದಂಡ ಶಿವೇಗಳು ತಮ್ಮ ಹೃದಯಾರೆ ಹೇಗ ಆರೈಸಿದ್ರು, ಅವರಂದ್ರು ಇವತ್ತು ನಾ ಧನ್ಯ ಅದೇ ಮುಗೀತು ನನ್ನ ಕೆಲಸ ಅಂತಂದು ಅವತ್ತೆ ಅವರು ಜಾಗ ಬಿಟ್ಟರು. ಏನು ಬೇಕಾಗಿದೆ ಅಂತಂದ್ರೆ ಹಾಲಿನ ಕೊನೆ ಅವಸ್ಥೆ ನಾವು ಕಾಣಬೇಕು ಅಂತಂದ್ರೆ, ಹಾಲಿನ ಕೊನೆ ಅವಸ್ಥೆ ಅಂದ್ರೆ ತುಪ್ಪದ ಸೊಬಗನ್ನು ನಾವು ನೋಡಬೇಕು ಅಂತಂದ್ರೆ ಅದಕ್ಕೆ ಏನು ಬೇಕಂದ್ರೆ ಹೆಪ್ಪ ಬೇಕಾಗ್ತದೆ. ಹೆಪ್ಪ ಒಂದಿದ್ರೆ ಸಾಕು, ಮುಂದೆ ಆ ಹಾಲ ಕ್ರಿಯೆ ಆಗ್ತಾ ಆಗ್ತಾ ಹ್ಯಾಂಗ ಆ ಹಾಲಿನ ತನ್ನ ಕೊನೆ ಅವಸ್ಥೆಯನ್ನು ಹೇಗೆ ಪಡೆಯುತ್ತದೆಯೋ ಹಾಗೆ ಮನುಷ್ಯನೇ ನೀನಾದರೂ ಕೂಡ ನಿನ್ನ ನೈಜ ಸ್ಥಿತಿಯನ್ನು ಪಡಿಬೇಕು ಅಂತಂದ್ರೆ
ಸದ್ಗುರುನಾಥನ ಉಪದೇಶ ಅವನು ಕರುಣ ತತ್ ತ್ವಂ ಅಶಿ. ಇಷ್ಟು ಹೇಳಿದ್ರೆ ಸಾಕ್ರೆ ನಮಗೆ ಬರ್ತದಲ್ಲ ಅಂತ ಹಂಗಲ್ಲ, ಇದು ನಾವೇ ಓದ್ಕೋತೀವಿ ಬಿಡ್ರಿ. ಟೀಕಾ ತಾತ್ಪರ್ಯ ಎಲ್ಲ ಬರ್ದಾರ, ಅದ್ರ ಓದ್ಕೊಂಡು ನಾವೇ ಆ ಬ್ರಹ್ಮ ಪದವಿಯನ್ನು ಹೊಂತೇವು, ನಿತ್ಯ ಸುಖ ಹೊಂತೇವು ಅಂತ ಹಂಗೆ ಬರುವುದಿಲ್ಲ. ವೇದ ಉದ ದೀಪಿನ ಗುರು ಲಖೈ ಲಾಗೆ ಲವಣ ಸಮಾನ್ ಬಾದಲ ಗುರು ಮುಖ ದ್ವಾರ ಹೈ ಅಮೃತ್ಸೆ ಅಧಿಕಾನ್. ಅವ್ರು ಹೇಳ್ತಾರೆ ಈ ವೇದ ಉಪನಿಷತ್ತುಗಳು ಗ್ರಂಥಗಳು ಟೀಕಾ ತಾತ್ಪರ್ಯ ಓದಿನ ತಿಳ್ಕೋತೀನಿ ಅಂದ್ರೆ ಹಂಗಲ್ಲ, ಅದು ನೀನೇ ತಿಳ್ಕೊಳಕ್ ಹೊಂಟಿ ಅಂದ್ರ ಅದು ಉಪ್ಪು ನೀರು ಕುಡ್ದಂಗ ಅರ್ಥ. ಅವೇ ಸಮುದ್ರದ ನೀರು ಸೂರ್ಯನ ಕಿರಣಿಂದ ಬಾಷ್ಪವಾಗಿ ಮೋಡಾಗಿ ಮಳೆ ಸುರಿದ್ರೆ ಅಮೃತ್ಸೆ ಅಧಿಕ. ಅದನ್ನೇ ಸದ್ಗುರುನಾಥನ ಒಂದು ಮಾತು ಸಾಕು, ಗುರುದೇವಕ ಏಕ ಶಬ್ದ ತಾಕ ಅನಂತ ವಿಚಾರ. ಅದರ ಅನಂತವಾದ ವಿಚಾರವನ್ನು ಹುದುಗಿರ್ತದ. ಅಂಥ ಸದ್ಗುರುನಾಥನ ಕರುಣೆ ನಾನು ಪಡಿಬೇಕು ಅಂತಂದ್ರೆ ಗ್ರಂಥಗತದಲ್ಲಿ ಅನೇಕ ಉಪಾಯಗಳನ್ನು ಹೇಳ್ಕೊಂಡು ಬಂದಿದ್ದಾರೆ. ಆದರೆ ನನಗನಿಸಿದ್ದು ಒಂದೇ ಒಂದು ಉಪಾಯ, ನೀನು ಸದ್ಗುರುನಾಥನ ಸೇವಾ ಮಾಡು. ಸದ್ಗುರುನಾಥನ ದಾಸಾನ ದಾಸನಾಗಿ ಎತ್ತಾಗಿ ತೊತ್ತಾಗಿ ಹಿತ್ತಲದ ಮರವಾಗಿ ಮತ್ತೆ ಪಾದದ ಕೆರವಾಗಿ ಗುರುವಿನ ಹತ್ತರಿರುವಂಥ ಸರ್ವಜ್ಞ. ನೀನು ಗುರುವಿನ ದಾಸಾನ ದಾಸನಾದೆ ಅಂದ್ರೆ ಸಾಕು. ಒಂದು ದಿವಸ ಸುಮ್ಮನೆ ಆಗಲೇ ಪೂಜ್ಯರು ಹೇಳ್ತಿದ್ರು, ಸುಮ್ಮನೆ ನೋಡಿದ್ರೆ ಸಾಕಂತ, ಅವನು ಸುಮ್ಮನೆ ಮುಟ್ಟಿದ್ರೆ ಸಾಕಂತ, ಅವನು ಉದ್ದಗಟ್ಟಲೆ ಪ್ರವಚನ ಬೇಕಾಗಿಲ್ಲ. ಅಂಥ ಒಂದು ಸ್ಥಿತಿಯನ್ನು ನಾವು ಪಡಿಬೇಕಂದ್ರೆ ಸದ್ಗುರುನಾಥನ ಕರುಣಾ ಬೇಕು. ಇಂಥ ಒಂದು ಅಮೋಘವಾದ ಒಂದು ಕಾರ್ಯಕ್ರಮವನ್ನು ಭಾಳ, ಈ ಒಂದು ಕಾರ್ಯಕ್ರಮ ಭಾಳ ಕಷ್ಟ ಆಯ್ತು ಮಾಡೋದು ಅಂಥದ್ದು. ಪರಮ ಪೂಜ್ಯ ವಿದ್ಯಾನಂದ ಭಾರತೀ ಮಹಾಸ್ವಾಮಿಗಳವರು ಸದ್ಗುರುನಾಥನ ಕರುಣೆ ಪಡೆದೇ ಇಂಥದ್ದು ಕಾರ್ಯಕ್ರಮ ಅವರು ಮಾಡೋಕ್ಕೆ ಸಾಧ್ಯ ಆಗ್ಯದಂತ ಈ ಸಂದರ್ಭ ಹೇಳೋಕೆ ಇಚ್ಛಾ ಪಡಿತೀನಿ. ಒಂದು ನಾಲ್ಕು ಮಾತನ್ನು ಪರಮ ಪೂಜ್ಯರ ಶ್ರೀಚರಣಕ್ಕೆ ಸಮರ್ಪಿಸಿ ನನ್ನ ಮಾತಿಗೆ ವಿರಾಮ. ಓಂ ಶಾಂತಿ ಶಾಂತಿ.